ನಮಸ್ತೆ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ಓದುತ್ತಿರುವ ಪುಸ್ತಕ ರೂಪದರ್ಶಿ ಭಾಗ 16. ನಿನ್ನೆಯ ದಿನ ಆರ್ನೆಸ್ಟೋವಿಗೆ ಜಿಯೋವನಿಯವರ ಮನೆಯಲ್ಲಿ ಆಗುತ್ತಿದ್ದಂಥ ಅನ್ಯಾಯ, ಆ ಸಂಕಟ, ತಾನು ಕಳ್ಳ ಅಂತ ಅವನಿಗೆ ಅವರು ಹೇಳಿದಾಗ ತಾನು ಇನ್ನು ಮನೆ ಬಿಟ್ಟು ಹೋಗುವ ತೀರ್ಮಾನವನ್ನು ಮಾಡಿ ಅವನ ಪುಸ್ತಕ ಅವನ ಗಂಟುಗಳನ್ನು ತೆಗೆದುಕೊಂಡು ಹೋಗುವಂಥ ಯೋಚನೆಯನ್ನು ಮಾಡಿದವರಿಗೆ ಕೇಳಿದ್ವಿ. ಮುಂದುವರಿದ ಭಾಗವನ್ನು ಈಗ ಕೇಳೋಣ. ಎಲ್ಲರಿಗೂ ಪ್ರೀತಿಯ ಸ್ವಾಗತ. 10-20 ಹೆಜ್ಜೆ ಹೋಗುವುದರ ಒಳಗೆ ಇಬ್ಬರು ನಗರ ರಕ್ಷಕರು ಬಂದು ನನ್ನ ರಟ್ಟೆಗಳನ್ನು ಹಿಡಿದು ಬಾ ಎಂದು ನನ್ನನ್ನು ಎಳೆದುಕೊಂಡು ಹೋದರು. ಇವರು ನನ್ನನ್ನೇಕೆ ಎಲ್ಲಿಗೆ ಎಳೆದುಕೊಂಡು ಹೋಗುತ್ತಿದ್ದಾರೆ ಎಂದು ನನಗೆ ತಿಳಿಯಲಿಲ್ಲ. ಅವರಲ್ಲೊಬ್ಬ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಇದೆಲ್ಲ ಎಲ್ಲಿ ಕಲಿತೆ ಎಂದ. ಏನನ್ನು ಎಂದು ಕೇಳಿದೆ. ಏನನ್ನೇ? ಕದಿಯುವುದನ್ನು, ಬೆಳ್ಳಿಯ ತಟ್ಟೆಗಳನ್ನು ಕದಿಯುವುದನ್ನು ಎಂದು ಉತ್ತರ ಬಂತು. ನನ್ನನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತಿದ್ದಾರೆ ಎಂಬುದು ಆಗ ನನಗೆ ತಿಳಿಯಿತು. ಮನೆಯ ಯಜಮಾನಿ ನನ್ನ ಮೇಲೆ ಕಳ್ಳತನದ ತಪ್ಪು ಹೊರಿಸಿ ಪೊಲೀಸರ ವಶಕ್ಕೆ ಒಪ್ಪಿಸಿದ್ದಳು. ಮಕ್ಕಳನ್ನು ಹೆತ್ತವಳು ಆಕೆ, ಶ್ರೀಮಂತನ ಕೈ ಹಿಡಿದಿರುವವಳು ಆಕೆ. ಅಷ್ಟು ದೊಡ್ಡ ಮನೆಗೂ ದೊಡ್ಡ ಐಶ್ವರ್ಯಕ್ಕೂ ಆಕೆಯೇ ಯಜಮಾನಿ. ಆಕೆ ನನ್ನ ಮೇಲೆ ಯಾವ ಸೇಡಿಗಾಗಿ ಹೀಗೆ ಮಾಡುತ್ತಿದ್ದಳೋ ನಾನರಿಯೇ. ಅವರ ಮನೆಯ ಎಂಜಲು ಅನ್ನಕ್ಕೆ ನನ್ನ ಶರೀರವನ್ನೇ ತೇದಿದ್ದೆ. ಆ ಕಷ್ಟದ ಫಲವಿದು. ಅಯ್ಯ, ನಾನು ಕಳ್ಳನಲ್ಲ, ನಾನು ಏನನ್ನೂ ಕದಿಯಲಿಲ್ಲ. ಕದಿಯುವುದು ಮಹಾಪಾಪವೆಂದು ತಿಳಿದುಕೊಂಡಿದ್ದೇನೆ ಎಂದೆ. ಅದನ್ನು ನಮ್ಮ ಕೊತ್ವಾಲರಲ್ಲಿ ಹೇಳುವೆಯಂತೆ ನಡೆ ಎಂದು ನನ್ನ ಕತ್ತಿನ ಮೇಲೆ ಬಲವಾಗಿ ಗುದ್ದಿದ ಒಬ್ಬ. ಇನ್ನೊಬ್ಬ, ಈ ಜಿಪ್ಸಿ ಮಕ್ಕಳು ತಾಯಿ ಹೊಟ್ಟೆಯಿಂದ ಈಚೆಗೆ ಬರುವಾಗಲೇ ಇಲ್ಲ ಇಲ್ಲ ಎಂದು ಹೇಳುತ್ತಾ ಬರುತ್ತಾರೆ. ನಿನ್ನ ಇಲ್ಲವನ್ನು ಬಿಡಿಸುವುದು ಎಲ್ಲವನ್ನು ನಾವು ಬಲ್ಲೆವು. ಕೈಯೇಟಿಗೆ ಸಗ್ಗುವವರಲ್ಲ ನೀವು. ಚಾವಟಿಯೇ ನಿಮಗೆ ಗುರು. ನಮ್ಮಲ್ಲಿ ಒಂದು ನಾಲಗೆ ಚಾವಟಿ ಏಕೆ? 9 ನಾಲಗೆಯ ಚಾವಟಿ ಇದೆ. ಆ 9 ನಾಲಗೆಗಳ ಸರ್ಪ ಒಂದು ಸಲ ತಾಗಿತೆಂದರೆ ಸಾಕು, 9 ಕೆನ್ನಾಲಗೆಗಳು ನಿನ್ನ ಮೈ ಮೇಲೆ ಏಳುತ್ತವೆ. ನಡಿ, ತೋರಿಸುತ್ತೇವೆ ಅದರ ರುಚಿಯನ್ನು ಎಂದು ತಲೆಯ ಮೇಲೆ ಗುದ್ದಿದ. ಚಿಕ್ಕಪ್ಪ, ನೀನು ಹೇಳು, ನನ್ನ ಯಾವ ದೋಷಕ್ಕೆ, ಯಾವ ತಪ್ಪಿಗೆ, ಯಾವ ಪಾಪಕ್ಕೆ ಈ ಯಾತನೆಯನ್ನು ಅನುಭವಿಸುತ್ತಿದ್ದೇನೆ? ನಾನೇನು ಅಪರಾಧ ಮಾಡಿದೆ? ಪೊಲೀಸ್ನವರು ನನ್ನನ್ನು ಒಂದು ಕತ್ತಲ ಕೋಣೆಯಲ್ಲಿ ದೂಡಿ ಕಬ್ಬಿಣದ ಸಲಾಕೆ ಹಾಕಿದ್ದ ಬಾಗಿಲನ್ನು ಮುಚ್ಚಿ ಬಿದ್ದಿರು. ಕೋತ್ವಾಲರು ಬಂದ ಮೇಲೆ ನಿನ್ನನ್ನು ವಿಚಾರಿಸುತ್ತಾರೆ ಎಂದು ಹೇಳಿ ಹೋದರು. ಸಂಜೆಯ ವೇಳೆಗೆ ಅಲ್ಲಿ ಅಧಿಕಾರಿ ನನ್ನನ್ನು ಕರೆಸಿಕೊಂಡು ಒಳ್ಳೆಯ ಮಾತುಗಳಿಂದ ನನ್ನನ್ನು ಪ್ರಶ್ನಿಸಿದ. ಮಗು, ಇಷ್ಟು ಚಿಕ್ಕವನು ನೀನು, ಸುಳ್ಳು ಹೇಳಬಾರದು. ಅದರಿಂದ ಮುಂದಕ್ಕೆ ದೊಡ್ಡ ವಿಪತ್ತುಗಳೇ ಕಾದಿರುತ್ತವೆ. ನಿನ್ನನ್ನು ನೋಡಿದರೆ ಒಳ್ಳೆಯ ಹುಡುಗರಂತೆ ಕಾಣುತ್ತೀಯೇ. ನೀನೇಕೆ ಸಾಹುಕಾರರ ಮನೆಯಲ್ಲಿ ಬೆಳ್ಳೆಯ ತಟ್ಟೆಗಳನ್ನು ಕದ್ದೆ? ಅನ್ನ ಬಿಟ್ಟವರ ಮನೆಯಲ್ಲಿ ಇಂಥ ದುಷ್ಟ ಕೆಲಸವನ್ನು ಮಾಡಿದೆಯಲ್ಲ, ಇದು ನ್ಯಾಯವೇ? ಹೋಗಲಿ, ಆ ತಟ್ಟೆಗಳನ್ನು ಯಾರ ಕೈಯಲ್ಲಿ ಕೊಟ್ಟಿದ್ದೀಯೇ? ಏನು ಮಾಡಿದ್ದೀಯೇ ಹೇಳು, ನಿನ್ನನ್ನು ಬಿಟ್ಟು ಬಿಡುತ್ತೇನೆ. ಆದರೆ ಇನ್ನು ಮೇಲೆ ಇಂಥ ಕೆಲಸ ಮಾಡಬಾರದು. ನೆನಪಿರಲಿ, ಹೇಳು, ಎಲ್ಲಿ ಇಟ್ಟಿದ್ದಿ? ಯಾರ ಹತ್ತಿರ ಇಟ್ಟಿದ್ದಿ? ಎಲ್ಲಿಯಾದರೂ ಯಾರಿಗಾದರೂ ಮಾರಿದೆಯೋ? ಎಷ್ಟಕ್ಕೆ ಮಾರಿದೆ? ಆ ಹಣವೆಲ್ಲಿ? ನೀನು ಯಾರಿಗೆ ಮಾರಿದ್ದೆಯೋ ಅವರನ್ನು ತೋರಿಸಿಕೊಡುವೆಯಾ? ನೀನು ಒಳ್ಳೆಯ ಹುಡುಗ. ಯಾರೋ ಹೇಳಿಕೊಟ್ಟು ನಿನ್ನ ಕೈಯಲ್ಲಿ ಈ ಕೆಲಸ ಮಾಡಿಸಿದ್ದಾರಲ್ಲವೇ? ಅವರು ಯಾರು? ಈ ದ್ರೋಹ ಮಾಡಬಹುದೇ ನೀನು? ಓದಿ ಬುದ್ಧಿವಂತರಾಗಿ ಬಾಳಬೇಕಲ್ಲದೆ ಕದ್ದು ಬದುಕಬಾರದು ಕಣ್ಣಯ್ಯ. ಹೇಳು, ಬೆಳ್ಳಿಯ ತಟ್ಟೆಗಳನ್ನು ಏನು ಮಾಡಿದೆ? ನನ್ನೆಟ್ಟಿಯವರಲ್ಲಿ ಇಟ್ಟೆಯಾ? ನನಗೆ ಅವರ ಹೇಳಿದ ನಯವಾದ ಮಾತುಗಳಿಗೂ, ನಾನು ಯಾವ ತಪ್ಪು ಮಾಡದೆ ಈ ಸ್ಥಿತಿಗೆ ಬಂದದ್ದಕ್ಕೂ ಕಣ್ಣೀರು ಬಂತು. ನಾನು ದೈನ್ಯದಿಂದ, ಅಯ್ಯ, ನಾನು ಸುಳ್ಳು ಹೇಳುವುದಿಲ್ಲ. ನಾನು ಇದುವರೆಗೆ ಸುಳ್ಳು ಹೇಳಿದ್ದೇ ಇಲ್ಲ. ಸತ್ಯವಾಗಿ ನಾನು ಕದಿಯಲಿಲ್ಲ. ನಾನು ಆ ಬೆಳ್ಳಿಯ ತಟ್ಟೆಗಳನ್ನು ನೋಡಿದವನೇ ಅಲ್ಲ. ನಾನು ಹೆಚ್ಚಿಗೆ ಏನು ಕಲಿತಿಲ್ಲವಾದರೂ ಸುಳ್ಳಾಡಬಾರದು, ಕದಿಯಬಾರದು, ಕೆಟ್ಟ ಮಾತುಗಳನ್ನು ಆಡಬಾರದು ಎನ್ನುವುದನ್ನು ಕಲಿತಿದ್ದೇನೆ. ನಾನು ಕದಿಯಲಿಲ್ಲವಯ್ಯ. ಅಧಿಕಾರಿ, ನೋಡು, ನಿನ್ನನ್ನು ಒಳ್ಳೆಯ ಮಾತುಗಳಿಂದ ಕೇಳುತ್ತಿದ್ದೇನೆ. ಈ ಸಲ ನಿನ್ನನ್ನು ಕ್ಷಮಿಸಿ ಬಿಟ್ಟು ಬಿಡುತ್ತೇನೆ. ಹೇಳಿದರೂ ಒಂದು ಸುಳ್ಳನ್ನು ಮರೆಸಲು 100 ಸುಳ್ಳು ಹೇಳಬೇಕಾಗುತ್ತದೆ. ಇಂತಹ ಸುಳ್ಳರ ಸಿಪ್ಪೆ ಸುಲಿಯುವುದಕ್ಕೆ ನಾನಿರುವುದು. ನಿನ್ನನ್ನು ಇನ್ನೂ ಒಂದು ಸಲ ಕೇಳುತ್ತೇನೆ. ಹೇಳಿಬಿಡು, ಎಲ್ಲಿಟ್ಟಿದ್ದೀಯೇ? ಯಾರ ಹತ್ತಿರ ಇಟ್ಟಿದ್ದೀಯೇ? ಅಥವಾ ಯಾರಿಗೆ ಮಾರಿದ್ದೀಯೇ? ಇಲ್ಲವಯ್ಯ, ನಾನು ಸುಳ್ಳು ಹೇಳುತ್ತಿಲ್ಲ. ದೇವನ ಮೇಲೆ ಆಣೆ ಇಟ್ಟುಕೊಂಡು ಹೇಳುತ್ತಿದ್ದೇನೆ. ಮನೆಯ ಚಿಕ್ಕ ಯಜಮಾನರು ಏನೋ ಕೃತ್ರಿಮದಿಂದ ನನ್ನನ್ನು ಈ ಅಪವಾದಕ್ಕೆ ಗುರಿ ಮಾಡಿ ಸಂಕಟ ಪಡಿಸುತ್ತಿದ್ದಾರೆ. ನನ್ನನ್ನು ಕಂಡರೆ ಅವರಿಗೆ ಆಗುವುದಿಲ್ಲ. ಅದು ನನ್ನ ದುರಾದೃಷ್ಟ. ನೀನು ಧರ್ಮ ದೇವತೆ ಎಂದೆ. ನೀವು ನನ್ನನ್ನು ನಂಬದಿದ್ದರೆ ನಾನು ಇನ್ನು ಯಾರಲ್ಲಿ ಹೇಳಿಕೊಳ್ಳಲಿ? ಇನ್ನು ಯಾರಿಗೆ ಮೊರೆ ಹೋಗಲಿ?
ನಾನು ಕಳ್ಳನಲ್ಲ, ನನ್ನನ್ನು ಬಿಟ್ಟು ಬಿಡಿ. ಖಂಡಿತ ಬಿಟ್ಟು ಬಿಡುತ್ತೇನೆ. ನೀನು ಚೆನ್ನಾಗಿ ಮಾತನಾಡುವುದನ್ನು ಕಲಿತಿರುವೆಯಲ್ಲ. ನೀನೇನು ಮಂಕನಲ್ಲ, ಆದರೆ ನನ್ನನ್ನು ಮರಳು ಮಾಡಲು ಪ್ರಯತ್ನಿಸುತ್ತಿರುವೆ. ಅದು ವ್ಯರ್ಥ. ಬೆಳ್ಳಿಯ ತಟ್ಟೆಗಳು ಬಾರದಿದ್ದರೆ ನೀನು ಇಲ್ಲಿಂದ ಜೀವದೊಡನೆ ಹೋಗುವ ಹಾಗೆಯೇ ಇಲ್ಲ. ನಾನು ದಯ ತೋರಿಸಿದಷ್ಟು, ಒಳ್ಳೆಯ ಮಾತನಾಡಿದಷ್ಟು ತಲೆಯ ಮೇಲೆ ಕುಳಿತುಕೊಳ್ಳಲು ಪ್ರಯತ್ನಿಸುತ್ತಿರುವೆ. ನನ್ನ ಕಣ್ಣಿಗೆ ಮಣ್ಣೆರೆಚುತ್ತಿರುವೆ. ಒಳ್ಳೆಯ ಮಾತು ನಿನಗೆ ಒಗ್ಗುವುದಿಲ್ಲವೆಂದು ಕಾಣುತ್ತದೆ. ಅಯ್ಯ, ನಾನು ಹೇಳುತ್ತಿರುವುದು ನಿಜ. ನಾನು ಆ ಮನೆಯಲ್ಲಿ ಬಹು ಕಷ್ಟಪಟ್ಟಿದ್ದೇನೆ, ಬಹು ದುಃಖಪಟ್ಟಿದ್ದೇನೆ. ಇದ್ದವರನ್ನು ಕಳೆದುಕೊಂಡೆ, ಇದ್ದದ್ದನ್ನು ಕಳೆದುಕೊಂಡೆ. ನಾನು ಹೇಳುತ್ತಿರುವುದು ನಿಜ, ನಿಜ. ನಿಮಗೆ ಸುಳ್ಳಿನಂತೆ ಕಂಡು ಬಂದರೆ ನಾನು ಏನು ಮಾಡಲಿ? ಏನು ಮಾಡಬೇಕೆನ್ನುವುದು ನನಗೆ ಗೊತ್ತು. ಅಧಿಕಾರ ಅಲ್ಲಿ ಅಧಿಕಾರಿ ಅಲ್ಲಿಯೇ ನಿಂತಿದ್ದ ನಗರ ರಕ್ಷಕನಿಗೆ ಕಣ್ಣು ಸನ್ನೆ ಮಾಡಿದ. ಅವನು ರಭಸದಿಂದ ನನ್ನ ಕಪಾಳಕ್ಕೆ ಹೊಡೆದು ಚರ್ಮದ ಪಾದರಕ್ಷೆ ಹಾಕಿದ ಕಾಲಿನಿಂದ ನನಗೆ ಬಲವಾಗಿ ಒದ್ದ. ಆ ಹೊಡೆತಕ್ಕೆ ನಾನು 4 ಮಾರು ದೂರವಿದ್ದ ಗೋಡೆಗೆ ಹೋಗಿ ಬಿದ್ದೆ. ಅವನು ಪುನಃ ನನ್ನನ್ನು ಅಲ್ಲಿಂದ ಎಳೆದು ತಂದು ನಿಲ್ಲಿಸಿದ. ನಾನು ಬಿರುಗಾಳಿಗೆ ಸಿಕ್ಕಿದ ಎಳೆಯ ಎಲೆಯಂತೆ ನಡುಗಿ ಹೋದೆ. ಅವನು, ಸುಳ್ಳಾಟ ಆಡುತ್ತಿದ್ದೀಯಾ? ಒಳ್ಳೆಯ ಮಾತಿನಲ್ಲಿ ಹೇಳಿದರೆ ಹೇಳುವುದಿಲ್ಲವೇ? ನೀನು ಹೇಳುವವರೆಗೂ ಕತ್ತಲೆಯ ಕೋಣೆಯಲ್ಲೇ ಬಿದ್ದಿರು ಎಂದು ನನ್ನನ್ನು ಅದೇ ಕತ್ತಲು ಕೋಣೆಯಲ್ಲಿ ನೂಕಿ ಬಾಗಿಲು ಹಾಕಿದ. ಎಲ್ಲರೂ ಹೊರಟು ಹೋದರು. ನಾನು ಇನ್ನು ನಡುಗುತ್ತಲೇ ಇದ್ದೆ. ನಗರ ರಕ್ಷಕನ ಪದಾಘಾತದಿಂದ ನನ್ನ ಪಕ್ಕೆಯ ಮೂಳೆಯನ್ನು ಮುರಿದು ಹೋದಷ್ಟು ನೋವಾಗುತ್ತಿತ್ತು. ಉಸಿರಾಡಲು ಆಗುತ್ತಿರಲಿಲ್ಲ. ಅಯ್ಯ, ಸ್ವಲ್ಪ ನೀರು ಕೊಡಿ, ಸಾಯುತ್ತಿದ್ದೇನೆ, ಸ್ವಲ್ಪ ನೀರು ಕೊಡಿ ಎಂದು ಕೂಗಿಕೊಂಡೆ. ಕಾವಲಿನವರಾರು ಅಲ್ಲಿ ಇರಲಿಲ್ಲ. ಅನ್ನ ನೀರಿಲ್ಲದ ನನ್ನನ್ನು ಆ ಕತ್ತಲೆ ಕೋಣೆಯಲ್ಲಿ ತಳ್ಳಿ ಬೀಗ ಹಾಕಿಕೊಂಡು ಎಲ್ಲರೂ ಹೊರಟು ಹೋಗಿದ್ದರು. ಕತ್ತಲೆಯಲ್ಲಿ ಒಬ್ಬನೇ ಇರಲು ಭಯವಾಯಿತು. ಕಿರಿಚಿದೆ, ಅರಚಿದೆ, ಕೇಳುವವರು ಯಾರು? ಊಟ ಮಾಡಿ 2 ದಿನವಾಗಿತ್ತು. ಎದ್ದು ನಿಂತರೆ ಕಣ್ಣು ಕತ್ತಲು ಕಟ್ಟುತ್ತಿತ್ತು. ಹಸಿವು ಒಂದೆಡೆ, ಒದೆ ತಿಂದ ನೋವು ಒಂದು ಕಡೆ, ಎಲ್ಲಕ್ಕಿಂತಲೂ ಹೆಚ್ಚಾಗಿ ಬಾಯಾರಿ, ನಾಲಿಗೆ ಆರಿ, ದಾಹ ಇನ್ನೊಂದು ಕಡೆ. ಇವೆಲ್ಲದರ ಜೊತೆಗೆ ತಡೆಯಲಾರದಷ್ಟು ಚಳಿ. ನನ್ನ ಮೈಯ ಮೇಲೆ ಇದ್ದಿದ್ದು ಒಂದು ತಳ್ಳೆನೆಯ ಹರಕು ಅರಿವೆ. ಅಯ್ಯೋ ಅಜ್ಜಿ, ನೀನೆಲ್ಲಿರುವೆ? ನೀನೆಲ್ಲಿರುವೆ ಅಜ್ಜಿ? ನಿನ್ನ ಆರ್ನೆಸ್ಟೋವನ್ನು ನೀನು ನೋಡುತ್ತಿಲ್ಲವೇ? ಪಾದ್ರಿ ಹೇಳಿದ, ನೀನು ಸ್ವರ್ಗದಲ್ಲಿ ಕುಳಿತು ನನ್ನನ್ನು ನೋಡುತ್ತಿರುವೆ ಎಂದು. ನೋಡಜ್ಜಿ, ನನ್ನನ್ನು ಚೆನ್ನಾಗಿ ನೋಡು. ನೀನು ಸಾಕಿದ ಮಗುವನ್ನು ಈಗ ನೋಡು ಎಂದು ಅತ್ತೆ. ಚಿಕ್ಕಪ್ಪ, ಆಡುವಾಗ ಎಲ್ಲಾದರೂ ಬಿದ್ದು ಎದ್ದು ನನಗೆ ಸಣ್ಣ ಗಾಯವಾದರೆ ಅಜ್ಜಿ ಅದಕ್ಕೆ ಔಷಧ ಹಚ್ಚಿ ಕಾಪಟ ಕೊಟ್ಟು ಅದು ವಾಸಿಯಾಗುವ ತನಕವೂ ಆ ನೋವನ್ನೆಲ್ಲ ತಾನೇ ಅನುಭವಿಸುತ್ತಿದ್ದಳು ನನ್ನ ಅಜ್ಜಿ. ಈಗ ಸ್ವರ್ಗದಲ್ಲಿ ಕುಳಿತು ನಾನು ಪಡುತ್ತಿರುವ ನೋವನ್ನು ಸಂತೋಷದಿಂದ ನೋಡುತ್ತಿದ್ದಾಳೆ. ಅಯ್ಯೋ ಅಜ್ಜಿ, ಈ ಜೀವಮನೆಯವರಿಗೆ ನನ್ನನ್ನೇಕೆ ಮಾರಿದೆ? ನಮ್ಮ ಹಣವನ್ನೆಲ್ಲ ಅವರಿಗೆ ಕೊಟ್ಟಿದ್ದಲ್ಲದೆ ಅವರ ಮನೆಗೆ ನಿನ್ನ ಜೀವ ತೆಗೆದು ಕೊಟ್ಟೆ. ಸಾಲದೆ ನನ್ನನ್ನು ಅವರ ಮನೆಯಲ್ಲಿ ಈಗ ಬಲಿಯಾಗಲು ಇಟ್ಟು ಹೋದೆಯಾ? ಅಯ್ಯೋ ಅಯ್ಯೋ ಎಂದು ರಾತ್ರಿಯೆಲ್ಲ ಅಳುತ್ತಲೇ ಇದ್ದೆ. ನನ್ನ ಆತ್ಮ ಕುಗ್ಗಿ ಹೋಯಿತು, ಹೃದಯ ನೆಗ್ಗಿ ಹೋಯಿತು, ಶರೀರ ಬೈ ಬರಿಯ ಎಲುಬು ಚಕ್ಕಳವಾಯಿತು. ಆದರೂ ಜೀವ ಹೋಗಲಿಲ್ಲವೇಕೆ? ಅದು ಏಕೆ ಹೋಗಲಿಲ್ಲ? ಏಕೆ ಒಬ್ಬರು ನನ್ನ ಪ್ರಾಣ ತೆಗೆಯುವುದಿಲ್ಲ? ನಾನಾದರೂ ಇದುವರೆಗೆ ಇದನ್ನು ಏಕೆ ಕಾಪಾಡಿಕೊಂಡು ಬಂದೆ? ಆ ರಾತ್ರಿ ನನಗೆ 10 ದಿನಗಳಷ್ಟು ದೀರ್ಘವಾಯಿತು. ಬೆಳಗಾದ ಮೇಲೆ ಯಮದೂತರಂತಿದ್ದ ಆ ಇಬ್ಬರು ನಗರ ರಕ್ಷಕರು ಬಂದು, ಇನ್ನಾದರೂ ನಿಜ ಹೇಳುವೆಯೋ ಇಲ್ಲವೋ, ಹೇಳದಿದ್ದರೆ ನಮ್ಮ ಕೈಯಿಂದ ಇನ್ನು ನಿನಗೆ ಚಾವಟಿಯೇಟು ಸಿಗುತ್ತದೆ ಎಂದರು. ನನಗೆ ನಡೆಯಲೂ ತ್ರಾಣವಿರಲಿಲ್ಲ, ಮಾತನಾಡಲು ಉಸಿರಿರಲಿಲ್ಲ. ಅತಿ ದೈನ್ಯದಿಂದ ಅವರ ಮುಖವನ್ನು ನೋಡಿದೆ. ಅವರ ಕಾಲಿಗೆ ಬಿದ್ದು, ಅಯ್ಯ, ನಾನಿನ್ನು ತಡೆಯಲಾರೆ. ನನ್ನನ್ನು ಕೊಂದು ನನ್ನ ದುಃಖವನ್ನು ನೋವನ್ನು ಒಮ್ಮೆ ಕೊನೆಗಾಣಿಸಿ ಬಿಡಿ. ನಾನು ಎಷ್ಟು ಹೇಳಿದರೂ ನೀವು ನಂಬುವುದಿಲ್ಲ. ನಾನು ಸುಳ್ಳಾಡುವುದಿಲ್ಲ. ಇದುವರೆಗೆ ನಾನೇನು ಕದ್ದವನಲ್ಲ ಎಂದೆ. ನಗರ ರಕ್ಷಕರು ನನ್ನನ್ನು ಆ ಬೋನಿನಿಂದ ಸರಸರನೆ ಹೊರಗಿರಲು ತಂದರು. ನನ್ನ ಬೆನ್ನಿನ ಮೇಲೆ ಬಟ್ಟೆಯನ್ನು ತಲೆಯ ಮೇಲಕ್ಕೆ ಎಳೆದು ನೂಕಿದರು. ನಾನು ಮುಖಾಡಿಯಾಗಿ ಬಿದ್ದೆ. ಆ ನನ್ನ ತೆರೆದ ಬೆನ್ನಿನ ಮೇಲೆ ಇನ್ನೊಬ್ಬನು ಚಾವಟಿಯಿಂದ ಬಲವನ್ನೆಲ್ಲ ಬಿಟ್ಟು ಹೊಡೆದ. ಕೆಂಪಾದ ಕಾದ ಕಬ್ಬಿಣದ ಸಲಕೆಗಳನ್ನು ಬೆನ್ನ ಮೇಲೆ ಎಳೆದಂತೆ ಆಯಿತು. ಅಧಿಕಾರಿ ನೋಡುತ್ತಾ ಎದುರಿನಲ್ಲಿ ಕುಳಿತಿದ್ದ. ನೋವನ್ನು ತಡೆಯಲಾರದೆ ಒಂದು ಪಕ್ಕಕ್ಕೆ ತಿರುಗಿದೆ. ಪುನಃ ಚಾವಟಿಯ ಏಟು ಬಿತ್ತು. ಅಯ್ಯೋ ಎಂದು ಕೂಗಿದೆ. ಇನ್ನೆರಡು ಏಟುಗಳನ್ನು ಎಣಿಸಿ ಹೊಡೆದರು. ನಾನು ನೆಲದ ಮೇಲೆಯೇ ನೋವನ್ನು ತಾಳಲಾರದೆ ಹೊರಳಾಡಿದೆ, ವಿಲಿವಿಲಿ ಗುಟ್ಟಿ ಹೋದೆ. ಆ ದೂರ್ತರಲ್ಲಿ ಒಬ್ಬ ನನ್ನ ರಟ್ಟೆ ಹಿಡಿದೆತ್ತಿ, ಇನ್ನೂ ಕಳ್ಳಾಟವಾಡುತ್ತಿದ್ದೀಯಾ ಎಂದು ಮುಖದ ಮೇಲೆ ಬಲವಾಗಿ ಕೈ ಬೀಸಿ ಅಪ್ಪಳಿಸಿದ. ಆಗ ನನ್ನ ಮೂಗೊಡೆದು ರಕ್ತದ ದಾರೆ ಹರಿಯಿತು. ನಾನು ಅಧಿಕಾರಿಯ ಕಾಲುಗಳ ಬಳಿ ಬಿದ್ದೆ. ಇನ್ನು ಸಾಯುತ್ತೇನೆಂದು ನನಗೆ ಸಂತೋಷವಾಯಿತು. ಹರಿಯುತ್ತಿದ್ದ ರಕ್ತವನ್ನು ಕೈಯಲ್ಲಿ ಹಿಡಿದು ಆ ರಕ್ತದಿಂದ
ನನ್ನೆದೆಯ ಮೇಲೆ ಶಿಲುಬೆಯನ್ನು ಬರೆದುಕೊಂಡೆ. ಕೈ ಜೋಡಿಸಿ, ದೇವರೇ ಈ ನಿರಪರಾಧಿಯನ್ನು ಇನ್ನಾದರೂ ಕ್ಷಮಿಸು ಎಂದು ಮೊಣಕಾಲೂರಿ ತಲೆ ಕೆಳಗೆ ಮಾಡಿ ಆತ್ಮಾರ್ಪಣೆ ಮಾಡಿಕೊಂಡೆ. ಆಗಲೇ ನಗರ ರಕ್ಷಕನೊಬ್ಬನು ಚಾವಟಿಯ ಏಟುಗಳಿಂದ ವೃಣವಾಗಿದ್ದ ನನ್ನ ಬೆನ್ನಿನ ಮೇಲೆ ಆಗ ಬೂಟ್ಸ್ ಕಾಲಿನಿಂದ ಬಲವಾಗಿ ಒದ್ದ. ಆಗ ಅಧಿಕಾರಿಯ ಮನಸ್ಸಿನಲ್ಲಿ ಏನು ತೋರಿತೋ ಏನು, ಆ ಧೂರ್ತರಿಗೆ ನಿಲ್ಲಿಸಿ, ಇನ್ನು ಹೊಡೆಯಬೇಡಿ ಎಂದು ಆಜ್ಞೆ ಮಾಡಿದ. ನನಗೆ ಕುಡಿಯಲು ಬಿಸಿಗಂಜಿಯನ್ನು ತರಿಸಿಕೊಟ್ಟು ನನ್ನ ಮೈ ಮೇಲೆ ಏನೋ ದ್ರವವನ್ನು ತುಳಿಸಿ ಗಾಯಗಳಿಗೆ ವೃಣಹರಣದ ಔಷಧಿಯನ್ನು ಹಚ್ಚಿಸಿದ ಮೇಲೆ ನನ್ನ ತಲೆದಡವಿ ಕನಿಕರದಿಂದ ನೋಡಿ, ಹೋಗು, ನೀನು ನಿರಪರಾಧಿ ಎಂದು ನಾನು ಅರಿತುಕೊಂಡೆ. ನಿನ್ನ ಮೇಲೆ ಅನ್ಯಾಯವಾಗಿ ತಪ್ಪು ಹೊರಿಸಿದ್ದಾರೆ. ನೀನು ಎಲ್ಲಾದರೂ ಬೇರೆ ಊರಿನಲ್ಲಿ ಬಡವರ ಮನೆಯನ್ನು ಸೇರಿ ಬದುಕು. ಐಶ್ವರ್ಯವಂತರ ಮನೆಯಲ್ಲಿ ಎಂದೂ ಸುಳಿಯಬೇಡ. ಅಲ್ಲಿಯೇ ಸೈತಾನನ ವಾಸಸ್ಥಾನ ಎಂದು ಹೇಳಿ ಹೊರಟು ಹೋದ. ಆ ದೂರ್ತರಿಬ್ಬರು ನನ್ನನ್ನು ಈಚೆಗೆ ಕರೆದುಕೊಂಡು ಬಂದು ಬೀದಿಯಲ್ಲಿ ಬಿಟ್ಟು ಈ ಸಾರಿ ಬದುಕಿಕೋ, ಹೋಗು ಎಂದು ಹೇಳಿ ಹೊರಟು ಹೋದರು. ನನ್ನ ಮೈ ಮೇಲಿದ್ದ ಬಟ್ಟೆ ಚಿಂದಿ ಚಿಂದಿಯಾಗಿ ರಕ್ತದಿಂದ ತೋಯ್ದು ಹೋಗಿತ್ತು. ಪಕ್ಕೆಯ ಮೂಳೆ ಒಂದು ಬಹಳ ನೋಯುತ್ತಿತ್ತು. ಉರಿಯುತ್ತಿದ್ದ ಕೆಂಡಗಳನ್ನೇ ಬೆನ್ನಿನ ಮೇಲೆ ಸುರಿದಂತೆ ಇತ್ತು. ನಡೆಯಲಾಗಲಿಲ್ಲ. ಆ ಕೊಲೆ ಮನೆಯಿಂದ ಆದಷ್ಟು ಬೇಗ ಬೇಗ ಹೊರಟು ಹೋಗಬೇಕೆಂದೆನಿಸಿತು. ನೋವಿನಿಂದ, ಅವಮಾನದಿಂದ, ಹಸಿವಿನಿಂದ, ನಿಶಕ್ತಿಯಿಂದ ದುಃಖ ಮರುಕಳಿಸಿ ಮರುಕಳಿಸಿ ಬರುತ್ತಿತ್ತು. ಅಳದೆ ಇನ್ನೇನು ಮಾಡಲಿ? ಶಕ್ತಿಹೀನರಿಗೆ, ದೀನರಿಗೆ, ದುರ್ದೈವಿಗಳಿಗೆ, ನಿರ್ಗತಿಕರಿಗೆ ಉಳಿದಿರುವುದು ಇನ್ನಾವುದು? ಈ ನನ್ನ ಘೋರಾವತಾರದಲ್ಲಿ ಬೀದಿಯಲ್ಲಿ ಹೋಗುವುದಕ್ಕೆ ನನಗೆ ಒಂದು ಕಡೆ ನಾಚಿಕೆಯೂ ಒಂದು ಕಡೆ ಭಯವೂ ಆಯಿತು. ಎಲ್ಲಿಗೆ ಹೋಗುವುದು ಎಂದು ತೋರಲಿಲ್ಲ. ಬೀದಿಯ ಜನರು, ಪರಿಚಿತರು, ಒಡನಾಡಿಗಳು ಯಾರಿಗೂ ಪರಿಶೋಚನೀಯವಾದ ಈ ಸ್ಥಿತಿಯಲ್ಲಿ ನಾನು ಕಾಣಿಸಿಕೊಳ್ಳಬಾರದು ಎಂದೆನಿಸಿ ಎಲ್ಲಿಯಾದರೂ ಮೊದಲು ಅವಿತುಕೊಳ್ಳಬೇಕು ಎಂದು ತೋರಿತು. ಸುತ್ತಮುತ್ತ ನೋಡಿದೆ. ಸ್ವಲ್ಪ ದೂರದಲ್ಲಿ ಒಂದು ಮುರಿದು ಬಿದ್ದ ಕಲ್ಲು ಮಂಟಪ ಕಂಡಿತು. ಮೆಲ್ಲಗೆ ಅದರ ಬಳಿ ಹೋದೆ. ಆ ಮಂಟಪಕ್ಕೆ ಮೇಲ್ಛಾವಣಿಯೆಲ್ಲ ಬಿದ್ದು ಹೋಗಿತ್ತು. ನೆರಳಿರಲಿಲ್ಲ ಒಳಗಡೆ. ಎರಡು ಎತ್ತರವಲ್ಲದ ಊರು ಕಲ್ಲಿನ ಮೇಲೆ ಒಂದು ಕಲ್ಲು ಚಪ್ಪಡಿ ಇತ್ತು. ಅದರ ಕೆಳಗೆ ಬಿಲದಂತೆ ಸ್ವಲ್ಪ ಸ್ಥಳವಿತ್ತು. ಅದೇ ನನಗೆ ಆಗ ಆ ಹೊತ್ತಿಗೆ ಕುಟೀರವಾಯಿತು. ಸುತ್ತಲೂ ಗಿಡ ಪೊದೆ ಬೆಳೆದುಕೊಂಡು ನಾನು ಆಗ ಮರೆಯಾಗಿರಲು ಅನುಕೂಲ ಮಾಡಿಕೊಟ್ಟಿತು. ನಾನು ಆ ಕಲ್ಲು ಚಪ್ಪಡಿಯ ಕೆಳಗೆ ಹೋಗಿ ಯಾರಿಗೂ ಕಾಣಬಾರದಂತೆ ಅಡಗಿ ಕುಳಿತೆ. ಮೈಯೆಲ್ಲ ಹಸಿ ಹಸಿ ಹುಣ್ಣಾಗಿದ್ದರು. ನೋವು ತಡೆಯಲಾರದಷ್ಟು ಇದ್ದರು. ಆಯಾಸದಿಂದ ಹಿಂದಿನ ರಾತ್ರಿ ನಿದ್ದೆಯೆಲ್ಲ ಇಲ್ಲದೆ ಇದ್ದುದರಿಂದ ಅದು ಹೇಗೆ, ಯಾವಾಗ ಪರಿಹಾರಕ್ಕ ನಿದ್ದೆ ನೋವಿನಿಂದ ಎಚ್ಚರವಾಗುತ್ತಿತ್ತು. ಹೀಗೆ ಸಂಜೆಯವರೆಗೂ ನಿದ್ರೆ ಹೋದೆ. ಚೆನ್ನಾಗಿ ಎಚ್ಚರವಾದಾಗ ಸಂಜೆ ಕಳೆದು ಕತ್ತಲಾಗಿತ್ತು. ಆಗ ಬೆಳದಿಂಗಳ ಕಾಲವಲ್ಲ. ಬೆಳಗ್ಗೆ ಆ ಪೊಲೀಸ್ ಅಧಿಕಾರಿ ಕುಡಿಸಿದ ಎರಡು ಬಟ್ಟಲ ಗಂಜಿಯನ್ನು ಕುಡಿದು ವಿನ ಮತ್ತೇನು ಮುಟ್ಟಿರಲಿಲ್ಲ. ಹಸಿವಂತೂ ಹೇಳತೀರದು. ಆ ಪೊದೆಯಲ್ಲಿ ತಿನ್ನಬಹುದಾದ ಏನು ಸಣ್ಣ ಹಣ್ಣು ಕಾಯಿ ಇರಬಹುದೆಂದು ಹುಡುಕಿ ನೋಡಿದೆ. ಏನೂ ಸಿಗಲಿಲ್ಲ. ಹತ್ತು ಮಾರು ದೂರದಲ್ಲಿ ತೋಟದ ಕಾಲುವೆಗೆ ನೀರು ಹರಿಯುತ್ತಿತ್ತು. ಕುಡಿಯುವುದಕ್ಕೆ ಯೋಗ್ಯವಲ್ಲದಿದ್ದರೂ ಹಸಿವೆಗೆ ಬಾಯಾರಿಕೆಗೆ ಅದನ್ನೇ ಕುಡಿದೆ. ಅಷ್ಟು ಹೊತ್ತಿಗೆ ಮೈ ಬಿಸಿಯಾಗಿ ಜ್ವರ ಬಂದಿತ್ತು. ಚಳಿಗಾಲವಾದ್ದರಿಂದ ರಾತ್ರಿಯನ್ನು ಬಯಲಿನಲ್ಲೇ ಕಳೆಯುವುದಕ್ಕೆ ಆಗುತ್ತಿರಲಿಲ್ಲ. ಆಗಲೇ ಮೈಯೆಲ್ಲ ಗಡ್ಡೆ ಕಟ್ಟಿ ಹೋಗಿ ನೋವು ತೀಕ್ಷ್ಣತೆಗೆ ಏರಿತ್ತು. ಮೈ ಕದಲಿಸಲು ಸಹ ಕಷ್ಟವಾಗುತ್ತಿತ್ತು. ಪೊಲೀಸ್ ಚಾವಡಿಯಲ್ಲಿ 8 ಗಂಟೆ ಹೊಡೆಯಿತು, 9 ಹೊಡೆಯಿತು. ಬೀದಿಯಲ್ಲಿ ಜನಸಂಚಾರ ತೀರ ಕಡಿಮೆಯಾಗುತ್ತಾ ಬಂದಿತ್ತು. ಈಗ ನಾನು ಎಲ್ಲಿಗೆ ಹೋಗಲಿ, ಎಲ್ಲಿಗೆ ಹೋಗುವುದು, ಇದೇ ನನ್ನ ವಿಚಾರವಾಗಿತ್ತು. ಜಿಯೋವನಿಯವರ ತೋಟದ ಆಳಿನ ಗುಡಿಸಲಿನಲ್ಲಿ ನನ್ನ ಕೆಲವು ಬಟ್ಟೆಗಳನ್ನು ಪುಸ್ತಕಗಳನ್ನು ಬಿಟ್ಟು ಬಂದಿದ್ದೆ. ಆದರೆ ಅವನ ಗುಡಿಸಲಿಗೆ ಹೋಗಲು ಇನ್ನು ಭಯವಾಯಿತು. ಆ ಮನೆಯವರ ಕಣ್ಣಿಗೆ ಮತ್ತೆ ಬಿದ್ದರೆ ಮತ್ತೆ ಏನನ್ನೋ ಕದಿಯಲು ಬಂದನೆಂದು ಪುನಃ ನನ್ನನ್ನು ಕೊಂದು ತೋಟದಲ್ಲಿ ಹುಗಿಯುವುದಕ್ಕೂ ಹೆಸರು. ಅಧಿಕಾರಿ ಹೇಳಿದ್ದ, ಇನ್ನು ಅವರ ಮನೆಯ ಕಡೆಗೆ ಸುಳಿಯಬೇಡ, ಅದು ಸೈತಾನನ ರಾಜ್ಯ. ಬಾಂಬೆಯ ಮನೆಗೆ ಹೋಗಲಿ. ಅವರ ದುರವಸ್ಥೆಯಲ್ಲಿ ನನ್ನ ಕಷ್ಟವನ್ನು ಬೇರೆ ಅವರ ಕೊರಳಿಗೆ ಕಟ್ಟಲಿ. ಅಧಿಕಾರಿ ಹೇಳಿದ್ದ, ಬೇರೆ ಯಾವುದಾದರೂ ಊರಿಗೆ ಹೋಗಿ ಬಡವರ ಮನೆಯನ್ನು ಸೇರಿ ಬದುಕಿಕೋ. ಇನ್ನು ಪೀಸಾ ನಗರದಲ್ಲಿರಲು ನನಗೆ ಸಾಧ್ಯವಿಲ್ಲದಾಗಿ ಹೋಯಿತು. ಬಹುಶಃ ಊರಿನ ಎಲ್ಲಾ ಜನರು ನಾನು ಜಿಯೋವನಿಯವರ ಮನೆಯಲ್ಲಿ ಬೆಳ್ಳಿಯ ತಟ್ಟೆಗಳನ್ನು ಕದ್ದೆನೆಂದೇ ತಿಳಿದುಕೊಂಡಿರುವರೋ ಏನು. ನನ್ನ ಊರಲ್ಲೇ ಇದ್ದು ಬದುಕಲು ಇನ್ನೂ ಸಾಧ್ಯವಿಲ್ಲ. ಇಲ್ಲಿ ಅನ್ನ ಸಿಕ್ಕದು. ಅದಕ್ಕಾಗಿಯೇ ಅಧಿಕಾರಿ, ನೀನು ಬೇರೆ ಊರಿಗೆ ಸೇರಿಕೋ ಎಂದು ಹೇಳಿದ್ದು. ಆಗ ಅದು ಅರ್ಥವಾಯಿತು. ಊರನ್ನು ಬಿಟ್ಟು ಹೋಗುವುದೆಂದು ನಿರ್ಧರಿಸಿದೆ. ಆದರೆ ಈ ಸ್ಥಿತಿಯಲ್ಲಿ ಹೇಗೆ ಹೋಗಲಿ? ರಕ್ತದಿಂದ ತೋಯ್ದ ಚಿಂದಿ ಚಿಂದಿಯಾದ ಮೈ ಮೇಲಿನ ಬಟ್ಟೆಯೊಂದಲ್ಲದೆ ಬೇರೆ ಬಟ್ಟೆ ಇಲ್ಲ. ಈ ಜ್ವರದಲ್ಲಿ, ಈ ಚಳಿಯಲ್ಲಿ ನಾನು ಬದುಕುತ್ತೇನೆಯೇ? ಅಯ್ಯೋ, ಈ ಬದುಕಿರಬೇಕೆಂಬ ಆಶೆ ಏಕೆ ಬಂತು? ಅಂದರೆ ನನ್ನ ಕಷ್ಟಗಳು ಇನ್ನೂ ಮುಗಿದಿರಲಿಲ್ಲ. ಲಿಸ್ಸಾ ತಾಯಿಯ ಮನೆಗೆ ಹೋಗೋಣವೆಂದುಕೊಂಡೆ. ಅವರು ನನಗೆ ಆಶ್ರಯ ಕೊಟ್ಟರೆಂದು ತಿಳಿದರೆ ಜಿಯೋವನಿಯವರು ನನ್ನೆಟ್ಟಿಯ
ಅಂಗಡಿಯನ್ನು ತತ್ಕ್ಷಣ ಕಿತ್ತುಕೊಂಡು ಅವರನ್ನು ಕಷ್ಟಕ್ಕೆ ಈಡು ಮಾಡುವರೆಂದು ಭಾಸವಾಯಿತು. ನನ್ನನ್ನು ಈ ದುರ್ಗತಿಗೆ ಈಡು ಮಾಡಿದ ಜಿಯೋವನಿ ಮನೆಯವರು ಇನ್ನಾದರೂ ನನ್ನನ್ನು ಸುಮ್ಮನೆ ಬಿಡಲಾರರೆಂಬ ಅನುಮಾನವೂ ಹುಟ್ಟಿತು. ಕಳ್ಳನೆಂದು ನನ್ನ ತಲೆಗೆ ಪಟ್ಟ ಕಟ್ಟಿದ ಮೇಲೆ ಇನ್ನು ಈ ಊರಿನಲ್ಲಿ ಕೂಲಿ ಕೆಲಸವೂ ಸಹ ಸಿಗುವ ಹಾಗಿಲ್ಲ. ನನ್ನನ್ನು ಹೆತ್ತ ನೆಲವೇ ನನ್ನ ಮೇಲೆ ಹೀಗೆ ಹಾಗೆ ಸಾಧಿಸುತ್ತಿತ್ತು. ಊರಿನಲ್ಲಿ ಜಲಸಂಚಾರ ನಿಂತಿತ್ತು. ಅಷ್ಟು ಹೊತ್ತಿಗೆ ಚಳಿ ತಡೆಯಲಾರದಷ್ಟು ಹೆಚ್ಚಿತ್ತು. ಮೈ ಕದಲಿಸುವುದಕ್ಕಾಗದಿದ್ದರೂ ಮೆಲ್ಲನೆ ಎದ್ದು ನಡೆದೆ. ಮುಳ್ಳುಗಳ ಮೇಲೆ ನಡೆದಂತೆ ನಡೆದು ಹೋದಂತಿತ್ತು. ಗುರುತಿನವರು ಯಾರಾದರೂ ನನ್ನನ್ನು ಈ ಸ್ಥಿತಿಯಲ್ಲಿ ನೋಡಿದರೆ ಏನು ಗತಿ ಎಂಬ ಲಜ್ಜೆ ಹೆಜ್ಜೆ ಹೆಜ್ಜೆಗೂ ಭಯಪಡಿಸುತ್ತಿತ್ತು. 50 ಹೆಜ್ಜೆ ಹೋಗುವುದರೊಳಗೆ ಕಣ್ಣು ಕತ್ತಲಿಟ್ಟಿತು. ಕುಳಿತು ಬಿಟ್ಟೆ. ಸ್ವಲ್ಪ ಹೊತ್ತು ಸುಧಾರಿಸಿಕೊಂಡು ಪುನಃ ನಡೆದೆ. ಬೀದಿಯ ರಸ್ತೆಗೆ ಬಂದು ಸೇರಿದೆ. ಅಲ್ಲಲ್ಲಿ ಒಂದೊಂದು ಮನೆಯಲ್ಲಿ ಅಂಗಡಿಯಲ್ಲಿ ಬೆಳಕು ಕಾಣುತ್ತಿತ್ತು. ಜನಸಂಚಾರವೇನೂ ಇರಲಿಲ್ಲ. ಬೀದಿಯ ನಾಯಿಯೊಂದು ನನ್ನನ್ನು ಕಂಡು ಬುಗುಳಿತು. ಮೇಲೆ ಬೀಳುವುದರಲ್ಲೂ ಇತ್ತು. ಎಲ್ಲೋ ಒಂದು ಚಿಕ್ಕ ಮರದ ಹಸಿಯ ರೆಂಬೆ ಸಿಕ್ಕಿತು. ಅದನ್ನು ಕೈಗೆ ತೆಗೆದುಕೊಂಡೆ. ನಾಯಿ ಬುಗುಳುತ್ತಾ ಓಡಿ ಹೋಯಿತು. ನನ್ನ ಕಾಲು ಪಾರ್ಶ್ವವಾಯು ಬಡಿದವನ ಕಾಲುಗಳಂತೆ ನಡುಗುತ್ತಿತ್ತು. ನಾನು ಹಿಂದೆ ಗಾರ್ಡಿಯ ಅವರನ್ನು ಕರೆತರಲು ಆ ಮಳೆಯಲ್ಲಿ ಮೈಯೆಲ್ಲ ತೊಯ್ದು ಓಡಿದನಲ್ಲ, ಆ ದಣಿವಿಗಿಂತ ಆ ನಿಶಕ್ತಿಗಿಂತ ಈಗ ಪಾಲು ನಿಶಕ್ತಿ ಹೆಚ್ಚಾಗಿತ್ತು. 100 ಹೆಜ್ಜೆ ಇಡಬೇಕಾದರೆ ಒಂದೆರಡು ಸಲವಾದರೂ ನಿಲ್ಲಬೇಕಾಗುತ್ತಿತ್ತು, ಕುಳಿತುಕೊಳ್ಳಬೇಕಾಗುತ್ತಿತ್ತು. 10 ನಿಮಿಷದಲ್ಲಿ ನಡೆಯಬಹುದಾದ ದಾರಿಯನ್ನು ನಡೆಯುವುದಕ್ಕೆ ಸುಮಾರು 1/2 ಗಂಟೆ ಹೊತ್ತು ಹಿಡಿಯಿತು. ನಡೆದುದರಿಂದ ಇನ್ನೂ ಆಯಾಸ ಹೆಚ್ಚಿತು. ನೋಯುತ್ತಿದ್ದ ಪಕ್ಕೆಯನ್ನು ಕೈಯಲ್ಲಿ ಎತ್ತಿ ಹಿಡಿದುಕೊಂಡೇ ನಡೆದೆ. ಈಗ ನನ್ನ ಮನೆ ಇದ್ದ ಬೀದಿಗೆ ಬಂದೆ. ಮೊದಲು ಲಿಸ್ಸಾ ತಾಯಿಯ ಮನೆಯ ಮುಂದೆ ನಿಂತೆ. ಮಾಡಿದ್ದ ಯೋಚನೆ ಎಲ್ಲ ಮಾಯವಾಯಿತು. ಲಿಸ್ಸಾ ತಾಯಿಯ ಮಡಿಲಲ್ಲಿ ನನ್ನ ನೋವು ಮಾದೀತು, ನನ್ನ ಜೀವ ಉಳಿದೀತು ಎನ್ನಿಸಿತು. ಅವರ ಮನೆಗೆ 5 ಮೆಟ್ಟಿಲು ಹತ್ತಿ ಹೋಗಬೇಕಾಗಿತ್ತು. ಕೈಗಳನ್ನು ಊರಿಕೊಂಡು ಆ ಮೆಟ್ಟಲು ಹತ್ತಿದೆ. ಮನೆಯ ಬಾಗಿಲು ಹಾಕಿತ್ತು. ಒಳಗೆ ಎಲ್ಲರೂ ನಿದ್ರೆ ಮಾಡುತ್ತಿದ್ದರೋ ಏನು. ನಾನು ಬಾಗಿಲ ಬಳಿ ಬಂದು ಒಂದು ಸಾರಿ ಇದ್ದ ಶಕ್ತಿಯನ್ನೆಲ್ಲ ಒಟ್ಟುಗೂಡಿ ಬಾಗಿಲು ತಟ್ಟಿ ಉಸಿರಿದ್ದಷ್ಟು ಬಲವಾಗಿ ನನ್ನೆಟ್ಟಿ ನನ್ನೆಟ್ಟಿ ಎಂದು ಕೂಗಿ ಅಲ್ಲಿಯೇ ಬಾಗಿಲು ಪಕ್ಕದ ಗೋಡೆಗೆ ಬಳಿ ತಲೆ ಸುತ್ತು ಬಂದು ಬಿದ್ದು ಬಿಟ್ಟೆ. ನನ್ನೆಟ್ಟಿ ಇನ್ನು ನಿದ್ದೆ ಮಾಡಿರಲಿಲ್ಲ. ಬಾಗಿಲು ತಟ್ಟಿದವರಾರೆಂದು ಕೈಲಾಂದ್ರ ಹಚ್ಚಿಕೊಂಡು ಬಾಗಿಲು ತೆಗೆದುಕೊಂಡು ಈಚೆಗೆ ಬಂದು ನೋಡಿದ. ನನ್ನೆಟ್ಟಿ ನಾನು ಎಂದೆ. ಅವರು ಲಾಂಧ್ರವನ್ನು ನನ್ನ ಕಡೆಗೆ ತಿರುಗಿಸಿ ಯಾರು 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 ನೀನು ಎಂದರು. ಮೇಲುಸಿರು ಬಿಡುತ್ತಾ ನಾನು ಎಂದನೇ ಹೊರತು ನನ್ನ ಹೆಸರನ್ನು ಹೇಳಲು ಕೂಡ ನನಗೆ ಶಕ್ತಿ ಉಳಿದಿರಲಿಲ್ಲ. ನನ್ನೆಟ್ಟಿ ಕಣ್ಣಿಗೆ ಮೊದಲು ಕಾಣಿಸಿದ್ದು ಚಿಂದಿ ಚಿಂದಿಯಾದ ರಕ್ತಮಯವಾಗಿದ್ದ ನನ್ನ ಬಟ್ಟೆಗಳು. ನನ್ನೆಟ್ಟಿ ಲಾಂಧ್ರವನ್ನು ನನ್ನ ಮುಖದ ಹತ್ತಿರ ಹಿಡಿದ. ಬೇಗನೆ ನನ್ನನ್ನು ಗುರುತಿಸಲಾಗಲಿಲ್ಲ. ಜಿಯೋವನಿಗಳ ಹಿರಿಯ ಮಗ ಬೆತ್ತದಿಂದ ಮುಖದ ಮೇಲೆ ಹೊಡೆದ ಗಾಯದ ಕಲೆಗಳು ಇನ್ನು ಹಸಿಯಾಗಿಯೇ ಇದ್ದವು. 2-3 ನಿಮಿಷಗಳ ತನಕ ನನ್ನ ಮೈಯೆಲ್ಲವನ್ನು ದಿಟ್ಟಿಸಿ ನೋಡಿ ಒಂದೇ ಉಸಿರಿನಲ್ಲಿ ಲಿಸ್ಸಾ ಓ ಲಿಸ್ಸಾ ಬೇಗ ಬಾ ಬೇಗ ಬಾ ಎಂದು ನನ್ನೆಟ್ಟಿ ಕೂಗಿದರು. ಲಿಸ್ಸಾ ತಾಯಿ ಬೆಚ್ಚಿ ಬಿದ್ದು ಓಡಿ ಬಂದಳು. ನನ್ನೆಟ್ಟಿ ನನ್ನ ಕಡೆಗೆ ಲಾಂಧ್ರವನ್ನು ಹಿಡಿದು ನೋಡು ಲಿಸ್ಸಾ ನಿನ್ನ ಅರ್ನೆಸ್ಟೋವನ್ನು ನೋಡು ಎಂದ. ಆಗ ನನ್ನ ಮನಸ್ಸು ನನಗೆ ಸ್ವಲ್ಪ ತಿಳಿವು ಉಂಟಾಯಿತು. ಕಣ್ಣು ತೆರೆದು ಲಿಸ್ಸಾ ತಾಯಿಯನ್ನು ನೋಡಿದೆ. ನನ್ನ ಮನಸ್ಸಿನಲ್ಲಿ ಹೃದಯದಲ್ಲಿ ಏನಾಯಿತು ಏನನ್ನು ಕಂಡೆನು. ಅಮ್ಮ ಅಮ್ಮ ಎಂದು ಕೂಗಿಕೊಂಡೆ. ಕಣ್ಣೀರು ದಾರಿಯಾಯಿತು. ಅಯ್ಯೋ ನನ್ನ ಮಗುವೆ, ಹಾ ನನ್ನ ಕಂದ ಎಂದು ಚೀರಿ ಆಕೆ ನನ್ನನ್ನು ಬಾಚಿ ಎತ್ತಿಕೊಂಡು ಮನೆಯೊಳಗೆ ಹೋದಳು. ಆಮೇಲೆ ಏನಾಯಿತು ನನಗೆ ಜ್ಞಾಪಕವಿಲ್ಲ. ಬಹುಶಃ ಅತಿ ಆಯಾಸದಿಂದ ನನ್ನ ತಾಯಿಯ ಹೃದಯ ಸ್ಪರ್ಶದಿಂದ ಉಂಟಾದ ಸುಖ ತುಷ್ಟಿಯಿಂದ ನಿದ್ದೆ ಹೋದೆನೋ ಏನು. ಬಹಳ ಹೊತ್ತಿನ ಮೇಲೆ ಎಚ್ಚರವಾಯಿತು. ಸುಮಾರು 1/2 ರಾತ್ರಿ ಸಮಯವೆಂದು ಹೇಳಬೇಕು. ಆಗ ನನ್ನ ತಾಯಿ ಬಿಸಿ ನೀರು ಕಾಯಿಸಿ ಮೈ ಬಟ್ಟೆಗಳನ್ನು ತೆಗೆದು ಬಿಸಾಡಿ ಸುಕೋಷ್ಣವಾಗಿ ಮೈ ಒರೆಸಿ ಗಾಯಗಳಿಗೆ ಔಷಧಿಯನ್ನು ಹಚ್ಚಿ ತಲೆ ಕೂದಲನ್ನೆಲ್ಲ ತೊಳೆದು ಕ್ರಮಪಡಿಸಿ ಮೆತ್ತನೆಯ ಬೆಚ್ಚನೆಯ ಹಾಸಿಗೆ ಮೇಲೆ ಮಲಗಿಸಿ ಒದ್ದಿಸಿ ಪಾರಿಡ್ಜ್ ಮಾಡಿ ಮೃದುವಾದ ರೊಟ್ಟಿಯ ಭಾಗವನ್ನು ಹತ್ತಿರ ಇಟ್ಟು ಆರ್ನೆಸ್ಟ್ ಏಳು ಎಚ್ಚರಗೊಳ್ಳು ಆರ್ನೆಸ್ಟ್ ಏಳು ಕಂದ ಎಂದು ಲಿಸ್ಸಾ ತಾಯಿ ನನ್ನ ಕಿವಿಯಲ್ಲಿ ಹೇಳುತ್ತಿದ್ದ. ಆಗ ಮತ್ತೆ ಎಚ್ಚರವಾಗಿ ಕಣ್ಣು ತೆರೆದೆ. ಕಡಿದ ಫಾರಿಡ್ಜ್ ಎಲ್ಲವನ್ನು ನನ್ನ ತಾಯಿ ನನಗೆ ಸ್ವಲ್ಪ ಸ್ವಲ್ಪ ಕುಡಿಸಿದಳು. ರೊಟ್ಟಿಯ ಚೂರುಗಳನ್ನು ತಿನ್ನಿಸಿದಳು. ಹೆಚ್ಚು ತಿನ್ನಲು ಆಗಲಿಲ್ಲ. ಲಿಸ್ಸಾ ತಾಯಿ ಹತ್ತಿರ ಏನೋ ಮಾತನಾಡುವುದಕ್ಕೆ ಹೋಗಿ ಹತ್ತು ಬಿಟ್ಟೆ. ಆಕೆಯು ಬಿಕ್ಕಿ ಬಿಕ್ಕಿ ಹತ್ತು ಬಿಟ್ಟಳು. ಆಕೆ ನನ್ನ ತಾಯಿಯೇ ಅಲ್ಲವೇ? ತನ್ನ ಮಗುವಿಗೆ ಆದ ಈ ಸಂಕಟ ನೋಡಿ ಅವಳಿಗೆ ಎಷ್ಟು ದುಃಖವಾದದ್ದು ಸಹಜವೇ ಸರಿ. ಆರ್ನೆಸ್ಟ್ ಈಗ ಏನು ಮಾತನಾಡಬೇಡ ಕಂದ, ಚೆನ್ನಾಗಿ ನಿದ್ದೆ ಮಾಡು. ಇಲ್ಲಿ ಬೆಚ್ಚಗಿದೆ, ನಾಳೆ ನಮ್ಮೊಡನೆ ಎಲ್ಲವೂ ಹೇಳಿವೆಯಂತೆ. ಜಿಯೋವನಿಯವರು ನಿನ್ನನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋದಾಗಲೇ ನಮಗೆ ತಿಳಿದು ಹೋಯಿತು ನೀನು ಹೇಗೆ ಅಪಾರ ಸಂಕಟಕ್ಕೆ ಈಡಾಗುವೆ ಎಂದು. ನಿನ್ನ ಮೈ ರಕ್ತ ಸುರಿಸಿದವರ ಮನೆ
ಉರಿದು ಹೋಗಲಿ. ನನ್ನ ಹೊಟ್ಟೆಯ ಸಂಕಟ ಅವರಿಗೆ ಚೆನ್ನಾಗಿ ತಟ್ಟಲಿ. ಆ ನೀಚ ಸಾಹುಕಾರ ಹೀಗೆಯೇ ದೊಡ್ಡವನಾದದ್ದು. ಎಷ್ಟೋ ಜನರನ್ನು ಮೋಸ ಮಾಡಿ ಮುಳುಗಿಸಿ ಹೀಗೆ ತಾನು ದೊಡ್ಡವನಾಗಿದ್ದೇನೆ. ದೈವ ಧರ್ಮ ದೇವತೆಯೇ ನಿಜವಾದರೆ ಇಂದಲ್ಲ ನಾಳೆ ಅವನ ಸರದಿ ಬಂದೇ ಬರುವುದು. ಒಳ್ಳೆದು ಆರ್ನೆಸ್ಟ್, ನೀನು ಧೈರ್ಯವಾಗಿ ಶಾಂತಿಯಿಂದ ನಿದ್ದೆ ಮಾಡು. ಅರ್ಧರಾತ್ರಿ ಆಯಿತು, ನಾನಿದೋ ಇಲ್ಲೇ ನಿನ್ನ ಮುಗ್ಗಲಲ್ಲೇ ಮಲಗಿಕೊಳ್ಳುತ್ತೇನೆಂದು ಹೇಳಿ ಲಿಸ್ಸಾ ತಾಯಿ ನನಗೆ ಮತ್ತೆ ಹೊದಿಕೆಯನ್ನು ಹೊದಿಸಿ ತಾನು ನನ್ನ ಜೊತೆ ಮಲಗಿ ನಿದ್ರೆ ಹೋದಳು. ತಾಯಿಯ ಮಡಿಲಲ್ಲಿ ಮಗುವಂತೆ ಸುಖವಾಗಿ ನಿದ್ದೆ ಹೋದೆ. ಅದೇನು ಶಾಂತಿಯ ನಿದ್ದೆಯೋ, ತುಷ್ಟಿಯ ನಿದ್ದೆಯೋ, ದೇಹಕ್ಕೆ ಅಗತ್ಯವಾಗಿ ಇದ್ದ ನಿದ್ದೆಯೋ, ಏನೇ ಇರಲಿ, ನನಗೆ ಎಚ್ಚರವಾದುದು ಮಾರನೆಯ ದಿನ ಮಧ್ಯಾಹ್ನದ ವೇಳೆಗೆ. ನನ್ನ ನಿದ್ದೆಗೆ ಯಾವ ರೀತಿಯ ಭಂಗವೂ ಬರಬಾರದೆಂದು ನನ್ನ ತಾಯಿ ನಾನು ಮಲಗಿದ್ದ ಬಳಿ ಯಾರು ಸುಳಿಯಬಾರದೆಂದು ಗದ್ದಲ ಮಾಡಬಾರದೆಂದು ನನ್ನನ್ನು ರಕ್ಷಿಸಿದ್ದಳು. ಮನೆಯ ಮಕ್ಕಳು ಶಾಲೆಗೆ ಹೋಗಿದ್ದರು, ನನ್ನೆಟ್ಟಿ ತನ್ನ ಕೆಲಸದ ಮೇಲೆ ಅಂಗಡಿಗೆ ಹೋಗಿದ್ದರು. ಮನೆಯಲ್ಲಿ ಒಬ್ಬ ಕೆಲಸಕ್ಕಿದ್ದ ಹೆಂಗಸು ಏನೋ ಕೆಲಸದಲ್ಲಿದ್ದಳು. ಲಿಸ್ಸಾ ತಾಯಿ ನನಗೆ ಸ್ವಲ್ಪ ದೂರದಲ್ಲಿ ಒಂದು ಬಗೆಯ ಹೊರಗು ಕುರ್ಚಿಯ ಮೇಲೆ ಕುಳಿತು ಕಸೂತಿ ಹಾಕುತ್ತಿದ್ದಳು. ಆಗ ಬೀದಿಯ ಬಾಗಿಲನ್ನು ಯಾರೋ ಧಿಮಿ ಧಿಮಿ ಎಂದು ಗುದ್ದಿದರು. ಆ ಶಬ್ದಕ್ಕೆ ನನಗೆ ಎಚ್ಚರವಾಯಿತು. ಯಾರೆಂದು ನೋಡುವುದಕ್ಕೂ ಏನೆಂದು ಕೇಳುವುದಕ್ಕೂ ಬಾಗಿಲು ತೆರೆಯಲು ಹೋದಳು. ಹೋಗುವಾಗ ನನ್ನ ಕೊಣೆಯ ಬಾಗಿಲನ್ನು ಮುಚ್ಚಿಕೊಂಡು ಹೋಗುವುದನ್ನು ಮರೆತಳು. ಆಗ ನನಗೆ ಚೆನ್ನಾಗಿ ಎಚ್ಚರಿಕೆ ಆಗಿತ್ತು. ಲಿಸ್ಸಾ ತಾಯಿ ಹೋಗಿ ಬಾಗಿಲು ತೆರೆದ ಶಬ್ದ ಕೇಳಿಸಿತು. ಬಂದಿದ್ದವರು ಮಾತನಾಡಿದರು. ಗಂಡಸರೆಂದು ಧ್ವನಿಯಿಂದ ನಿರ್ಧರಿಸಿದೆ. ಅವರು ಆಡುತ್ತಿದ್ದ ಮಾತುಗಳು ನನಗೆ ಚೆನ್ನಾಗಿ ಕೇಳಿ ಬರುತ್ತಿತ್ತು. ಇದು ನೆನ್ನೆಟ್ಟಿಯವರ ಮನೆಯೋ ಎಂದು ಕೇಳಿದ. ಹೌದು, ಅವರು ಈಗ ಮನೆಯಲ್ಲಿಲ್ಲ, ಬಹುಶಃ ಬರುವ ಹೊತ್ತು. ನಿರೀಕ್ಷಿಸುತ್ತಾ ಇರಲು ನಮಗೆ ವಿರಾಮವಿಲ್ಲ. ನಿರೀಕ್ಷಿಸುತ್ತಿರಬೇಕೆಂದು ನಾನು ಹೇಳಲಿಲ್ಲ, ಬಹುಶಃ ಬರುವ ಹೊತ್ತೆಂದು ಹೇಳಿದನಷ್ಟೇ. ತಿಳಿಸಬಹುದಾದ ಸಂಗತಿ ಏನಾದರೂ ಇದ್ದರೆ ತಿಳಿಸಿ, ನಾನವರಿಗೆ ಮುಟ್ಟಿಸುತ್ತೇನೆ. ಹಾಗಾದರೆ ಹೀಗೆಂದು ಹೇಳಿದೆ, ಜಿಯೋ ಮನೆ ಸಾಹುಕಾರರು ಹೇಳಿ ಕಳುಹಿಸಿದ್ದಾರೆ. ಆರ್ನೆಸ್ಟ್ ಎಂಬ ಹುಡುಗ ಬಲು ಕಳ್ಳ, ನಿಮ್ಮ ಮನೆಗೆ ಬಂದಿದ್ದರೆ ಅವನನ್ನು ಮನೆಗೆ ಸೇರಿಸಿಕೊಳ್ಳಕೂಡದು, ಸೇರಿಸಿಕೊಂಡರೆ ನಿಮಗೆ ಅದರಿಂದ ಮುಂದೆ ತೊಂದರೆಯಾಗುವುದು ಖಂಡಿತ ಎಂದು. ಈ ಮಾತನ್ನು ನಮ್ಮ ಯಜಮಾನಿಯವರು ಈಗಲೇ ಹೇಳಿ ಬಾ ಎಂದು ನನಗೆ ಹೇಳಿ ಕಳುಹಿಸಿದ್ದಾರೆ. ಲಿಸ್ಸಾ ತಾಯಿಗೆ ಇನ್ನೂ ಹೆಚ್ಚು ಕೇಳಲು ಅಸಹ್ಯವಾಗಿ ಹೇಳುತ್ತೇನೆ ಎಂದು ಹೇಳಿ ಬಾಗಿಲನ್ನು ರಭಸದಿಂದ ಮುಚ್ಚಿ ಮನೆಯೊಳಕ್ಕೆ ಬಂದಳು. ಚಿಕ್ಕಪ್ಪ, ನನ್ನನ್ನು ಹಿಡಿದಿದ್ದ ಸೈತಾನ ನನ್ನನ್ನು ಇಲ್ಲಿಗೂ ಅಂಟಿಕೊಂಡೇ ಬಂದಿದ್ದ. ಆರಿದ್ದ ನನ್ನ ಮನಸ್ಸಿನ ದೇಹದ ಯಾತನೆಗಳು ಮತ್ತೆ ತೀಕ್ಷ್ಣವಾದವು. ನಾನು ಹೆಣವಾದ ಹೊರತು ಆ ಜಿಯೋವನಿಯ ಅವರ ಹೆಂಡತಿಯಾಗಲಿ ರೂಪ ಒಂದರಲ್ಲೇ ಕುರೂಪಿ ಇಲ್ಲದೆ ಮನದಲ್ಲೂ ಅತಿ ಕುರೂಪಿಯಾದ ಅವರ ಮಗನಿಗೆ ಆಗಲಿ ತೃಪ್ತಿ ಇಲ್ಲವೆಂದು ನನಗೆ ಕಂಡಿತು. ಆ ವಂಶೋದ್ಧಾರಕನು ನನ್ನ ತಾಯಿಯೊಡನೆ ಇಲ್ಲದ ಚಾಡಿಗಳನ್ನು ಹೇಳಿರಬೇಕೆಂದು ತೋರಿತು. ಬಹುಶಃ ತಾನೇ ಆ ಬೆಳ್ಳೆಯ ತಟ್ಟೆಗಳನ್ನು ಬಚ್ಚಿಟ್ಟು ಅದನ್ನು ನಾನು ಕದ್ದನೆಂದು ನನ್ನ ಮೇಲೆ ಆರೋಪಿಸಿದ್ದರಲೂ ಬಹುದು. ಇಷ್ಟಕ್ಕೆಲ್ಲ ಮೂಲ ಕಾರಣ ನನ್ನ ರೂಪು, ಅವನ ಕುರೂಪು. ಈ ವಿಧವಾದ ಚಿತ್ತವೃತ್ತಿ ಹೆಂಗಸರಿಗೆ ಸಲ್ಲುವುದಾದರೂ ಗಂಡಸರಲ್ಲೂ ಅದು ಅಸಹಜವೇನೂ ಅಲ್ಲ. ಅದರಲ್ಲೂ ಇಂಥ ಅಮ್ಮನ ಮುದ್ದಿನಲ್ಲೇ ಬೆಳೆದ ಈ ಚೊಚ್ಚಲು ನಪುಂಸಕನಿಗೆ ಈ ವೃತ್ತಿ ಸಮೃದ್ಧಿಯಾಗಿತ್ತು. ತಾಯಿಯ ಗುಣವೇ ಮಗನಿಗೂ ಇಳಿದಿತ್ತು, ಆಮನೆಗೂ ಬಂದಿತ್ತು. ಲಿಸ್ಸಾ ತಾಯಿ ಸುಮಾರು ಕಾಲು ಗಂಟೆಯ ನಂತರ ನಾನು ಮಲಗಿದ್ದ ಕೋಣೆಗೆ ಬಂದು ಬಾಗಿಲು ತೆರೆದಿರುವುದನ್ನು ಕಂಡು ಕೆಲಸ ಮಾಡುತ್ತಿದ್ದವಳನ್ನು ಕೂಗಿ, ಈ ಕೋಣೆಯ ಬಾಗಿಲನ್ನು ನೀನೇ ತೆರೆದೆಯಾ? ಒಳಗೆ ಮೈಯಲ್ಲಿ ಸ್ವಸ್ಥವಿಲ್ಲದ ಮಗು ಮಲಗಿರುವುದನ್ನು ಕಾಣೆಯಾ ಎಂದಳು. ಇಲ್ಲ ತಾಯಿ, ನಾನು ಏಕೆ ತೆರೆಯಲಿ? ನೀವೇ ಬೀದಿಯ ಬಾಗಿಲನ್ನು ತೆರೆಯುವುದಕ್ಕೆ ಹೋದಾಗ ಅವಸರದಲ್ಲಿ ಮರೆತು ಇದನ್ನು ಮುಚ್ಚದೆ ಹೋಗಿರಬಹುದು ಎಂದು ಉತ್ತರವಿತ್ತು ತನ್ನ ಕೆಲಸದ ಮೇಲೆ ಹೋದಳು. ಲಿಸ್ಸಾ ತಾಯಿ ಮೆಲ್ಲನೆ ಬಾಗಿಲನ್ನು ಮುಚ್ಚಿಕೊಂಡು ಒಳಕ್ಕೆ ಬಂದಳು. ನಾನು ಎಚ್ಚರವಾಗಿರುವುದನ್ನು ಕಂಡಳು. ಆರ್ನೆಸ್ಟ್, ಎಚ್ಚರವಾಯಿತೇ ಮಗು? ನಿನಗೆ ನಿದ್ರಾಭಂಗವಾಗಿಲ್ಲವಷ್ಟೇ ಎಂದು ಪ್ರಶ್ನಿಸಿದಳು. ನನ್ನ ತಾಯಿಯ ಕಣ್ಣುಗಳಲ್ಲಿ ಇನ್ನು ನೀರು ಹಾರಿರಲಿಲ್ಲ. ಜಿಯೋ ಮನೆಯವರು ಹೆಂಡತಿ ಹೇಳಿ ಕಳಿಸಿದ್ದ ಮಾತುಗಳನ್ನು ಕೇಳಿ ಇಷ್ಟು ಹೊತ್ತು ನನ್ನ ತಾಯಿ ಹತ್ತಿರಬೇಕು. ಆ ದುಃಖ ನನ್ನನ್ನು ಕಂಡೊಡನೆ ಮರುಕಳಿಸಿತು. ನನ್ನ ಬಳಿಗೆ ಬಂದು ಕುಳಿತು ತನ್ನ ಎರಡು ಕೈಗಳಿಂದ ನನ್ನ ಮುಖವನ್ನು ತನ್ನ ದೃಷ್ಟಿಗೆ ಅಳವಡಿಸಿಕೊಂಡು ಗಳಗಳಗಳನೆ ಹತ್ತು ಬಿಟ್ಟಳು. ನನ್ನ ತಾಯಿಯ ಕಣ್ಣಿನಿಂದ ಆಗಬಿದ್ದುದು ಕಣ್ಣೀರ ಹನಿಗಳಲ್ಲ, ಮಮತೆಯ ಕರುಣೆಯ ಆಣಿಮುತ್ತುಗಳು. ಅವು ಆಕೆಯ ಹೃದಯದಿಂದ ಉಕ್ಕಿ ಚೆಲ್ಲಿದವು. ಅದನ್ನು ನೋಡಲು ನನ್ನಿಂದ ಆಗಲಿಲ್ಲ. ಅಯ್ಯೋ, ನನ್ನಂಥ ನಿರ್ಭಾಗ್ಯನಿಗಾಗಿ, ದುರ್ದೈವಿಗಾಗಿ ಈ ತಾಯಿ ಹೀಗೆ ಕಣ್ಣೀರಿಡಬೇಕೇ ಎಂಬ ದುಃಖದಿಂದ ನನ್ನ ಕಣ್ಣೀರು ಕಟ್ಟೆ ಒಡೆಯಿತು. ನನಗೆ ಆದ ದುಃಖದ ರೀತಿಯೇ ಬೇರೆ, ಭಾವವೇ ಬೇರೆ. ಹಿಂದೆ ಜಿಯೋವನಿಯವರ ಮಗ ತನ್ನ ಕೈ ಬೆತ್ತದಿಂದ ಹೊಡೆದಾಗ, ಪೊಲೀಸರು ಚಾವಟಿ ಏಟಿನಿಂದ ನನ್ನ ಬೆನ್ನಿನ ಚರ್ಮವನ್ನು ಸುಲಿದಾಗ, ಬೂಟ್ಸ್ ಕಾಲುಗಳಿಂದ ಒದ್ದಾಗ ನೋವಿನಿಂದ ನನ್ನ ಕಣ್ಣೀರು ಹರಿದಿತ್ತು. ಆದರೆ ಈ ದುಃಖದ ರೀತಿ ಬೇರೆ. ಶರೀರಕ್ಕೆ ಬಾಧೆ ಇಲ್ಲ, ಮನಸ್ಸಿಗೆ ಮಾತ್ರ ನೋವು. ಕಣ್ಣೀರು ಮಾತ್ರ ಯಥೇಚ್ಛ. ಅತ್ತಷ್ಟು ಇನ್ನೂ ಅಳಬೇಕು ಅನ್ನಿಸುತ್ತಿತ್ತು. ಅತ್ತಷ್ಟು ಹೃದಯಕ್ಕೆ ಸುಖ ತೋರುತ್ತಿತ್ತು. ಹೀಗೆ ಇಬ್ಬರು ಎಷ್ಟು ಹೊತ್ತು ಅಳುತ್ತಿದ್ದೆವೋ ಏನು. ನನ್ನೆಟ್ಟಿ ಮಧ್ಯಾಹ್ನದ ಊಟಕ್ಕೆಂದು ಮನೆಗೆ ಬಂದವನು ಹೊರ ಬಾಗಿಲನ್ನು ತಟ್ಟಿದುದು ಲಿಸ್ಸಾ ತಾಯಿಗೆ ತಿಳಿಯಲಿಲ್ಲ. ಕೆಲಸದವಳು ಹೋಗಿ ಬಾಗಿಲು ತೆರೆದುದು
ನನ್ನೆಟ್ಟಿ ಒಳಗೆ ಬಂದದ್ದು. ನಮ್ಮಿಬ್ಬರ ಅಳುವನ್ನು ಕೇಳಿ ಏನು ಅನಾಹುತವಾಯಿತೆಂದು ಎಂದು ನಾನು ಮಲಗಿದ್ದ ಕೋಣೆಗೆ ಬಂದದ್ದು ಒಂದು ನಮಗೆ ತಿಳಿಯಲಿಲ್ಲ. ನನ್ನೆಟ್ಟಿ ಲಿಸಾ ತಾಯಿಯ ಭುಜವನ್ನು ತಟ್ಟಿ, ಲಿಸಾ ಏನಾಯ್ತು, ಏನಾಯ್ತು ಲಿಸಾ ಎಂದಾಗ ತಾಯಿ ತಟ್ಟನೆ ತಿರುಗಿ ನನ್ನೆಟ್ಟಿಯನ್ನು ನೋಡಿ, ಏನೂ ಇಲ್ಲ. ಆರ್ನೆಸ್ಟೋವಿನ ಕಷ್ಟ ದಿಶೆಯನ್ನು ನೋಡಿ ನನಗೆ ಅತಿ ದುಃಖ ಬಂತು. ನಾನು ಅತ್ತೆ, ನಾನತ್ತದನ್ನು ಕಂಡು ಅವನು ಅತ್ತ ಎಂದು ನಿಜವೂ ಅಲ್ಲದ ಸುಳ್ಳು ಅಲ್ಲದ ಮಾತಿನಿಂದ ನನ್ನೆಟ್ಟಿಯ ಕುತೂಹಲವನ್ನು ಸಮಾಧಾನ ಪಡಿಸಿ ತಾನು ಯಾವ ಕಾರಣಕ್ಕಾಗಿ ಅತ್ತಳು ಆ ಕಾರಣವನ್ನು ನನಗೆ ತಿಳಿಯದಂತೆ ಮುಚ್ಚಿಡುವುದಕ್ಕೆ ಪ್ರಯತ್ನಿಸಿದ್ದಳು. ನಾನು ಆ ಕಾರಣವನ್ನು ಬಲ್ಲನೆಂದಾಗಲಿ ಆ ಮಾತುಗಳು ಆ ಎಚ್ಚರವಾಗಿದ್ದ ನನಗೂ ಕೇಳಿ ಬಂತೆಂದಾಗಲಿ ಲಿಸ್ಸಾ ತಾಯಿಯೊಡನೆ ನಾನು ಹೇಳಲಿಲ್ಲ. ಆ ಜಿಯೋವನಿಯವರ ಸೇವಕ ಹೇಳಿದ ಮಾತುಗಳನ್ನು ನಾನು ಕೇಳಿಸಿಕೊಡನೆಂಬ ಸಂಗತಿ ಲಿಸ್ಸಾ ತಾಯಿಗೆ ತಿಳಿದರೆ ಆಕೆಯ ಸಂಕಟ ಅಪಾರವಾಗುವ ಸಂಭವವಿತ್ತು. ಲಿಸ್ಸಾ ತಾಯಿಯ ಕಣ್ಣೀರಿನ ಒಂದೊಂದು ಹನಿಯು ಅನರ್ಘ್ಯ ರತ್ನವೆಂದೇ ನಾನು ಎಣಿಸಿದೆ. ಇಂತಹ ತಾಯಿಯಂದಿರ ತಾಯಿಯರ ಒಂದೊಂದು ತೊಟ್ಟು ಕಣ್ಣೀರು ಜಗತ್ತಿನ ಕೊನೆಯ ಜಲ ಪ್ರಳಯವನ್ನು ಒಂದೊಂದು ಲಕ್ಷ ವರ್ಷ ಹತ್ತಿರಕ್ಕೆ ತರುತ್ತದೆ ಎಂದು ಭಾವಿಸಿದೆ. ಪ್ರಪಂಚದ ಹೆಂಗಸರೆಲ್ಲರೂ ಜಿಯೋವನಿಯವರ ಪತ್ನಿಯರಂತೆಯೇ ಇರಲಿ, ಲಕ್ಷಕ್ಕೆ ಒಬ್ಬರೇ ಲಿಸ್ಸಾ ತಾಯಿ ಇದ್ದರೂ ಸಾಕು, ಈ ಪ್ರಪಂಚದಲ್ಲಿ ಹುಟ್ಟುವುದು ಹೇಯವಲ್ಲ ಎಂದು ನನ್ನ ಮನಸ್ಸಿಗೆ ತೋಚಿತು. ಕಾಲಾಹಲದಲ್ಲಿಯೂ ಒಂದು ಅಮೃತ ಬಿಂದು ಅಡಗಿರುವುದು ಎಂಬ ದೃಢ ನಂಬಿಕೆಯ ಮೇಲೆ ಅದನ್ನು ಕುಡಿದು ಜೀರ್ಣಿಸಿಕೊಳ್ಳಬಹುದು ಎಂದು ನನಗೆ ಅನ್ನಿಸಿತು. ಆಕೆ ನನ್ನನ್ನು ನನ್ನ ಮಗುವೇ ಎಂದು ಕರೆದು ಮುದ್ದಿಟ್ಟಿದ್ದರಿಂದ ನನ್ನ ಮೈಗೆ ಅಮೃತ ಸೇಚನ ಮಾಡಿದಂತಾಯಿತು. ಮನಸ್ಸಿನ ದುಃಖಗಳು ಮಾಯವಾದವು. ಆಕೆ ನನಗೆ ಅಕ್ಕರೆಯಿಂದ ಕುಡಿಸಿದ ಹಾಲು ಗಂಜಿ, ಊಟ ಮಾಡಿಸಿದ ರೊಟ್ಟಿ ನಿಮಿಷ ನಿಮಿಷಕ್ಕೂ ನನಗೆ ಪುಷ್ಟಿಯನ್ನು ಬಲವನ್ನು ತೇಜಸ್ಸನ್ನು ಹೆಚ್ಚಿಸುತ್ತಾ ಇತ್ತು. ಅದರಲ್ಲಿ ಖಂಡಿತವಾಗಿ ಅಮೃತವಿತ್ತು. ಮುಂದಿನ ಭಾಗವನ್ನು ನಾಳೆ ಕೇಳೋಣ. ಅಲ್ಲಿಯವರೆಗೆ ಪ್ರೀತಿಗೆ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.